ಹೈಕೋರ್ಟ್ ನಿನ್ನೆ ಷರತ್ತು ಜಾಮೀನಿನ ಮಧ್ಯಂತರ ಜಾಮೀನನ್ನ ನೀಡಿದೆ ಆದರೆ ಈ ಷರತ್ತುಗಳ ಉಲ್ಲಂಘನೆ ಏನಾದರೂ ಆದರೆ ಆಗ ಸಂಕಷ್ಟ ಮತ್ತೆ ಕಟ್ಟಿಟ್ಟ ಬುತ್ತಿ ಸೊ ಷರತ್ ಉಲ್ಲಂಘಿಸಿದ್ರೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಷರತ್ತುಗಳನ್ನ ಮೀರಿದ್ರೆ ರೆಗ್ಯುಲರ್ ಬೇಲ್ಗೆ ತೊಂದರೆ ಆಗಲಿದೆಯಾ ತೊಂದರೆ ಆಗುತ್ತೆ ದರ್ಶನ್ ಚಟುವಟಿಕೆಗಳ ಮೇಲೆ ಕೋರ್ಟ್ ಹಾಗೂ ಪೊಲೀಸರ ನಿಗಾ ಇದೆ ಕೋರ್ಟ್ ಇರುತ್ತಾ ಇಲ್ವಾ ಆದರೆ ಪೊಲೀಸರು ಮತ್ತೆ ಎಸ್ಪಿ ಪಿ ಅವರು ಮಾತ್ರ ಈ ವಿಚಾರದಲ್ಲಿ ತುಂಬಾ ನಿಗಾ ಇಟ್ಟಿರ್ತಾರೆ ಷರತ್ತು ಉಲ್ಲಂಘಿಸಿದ್ರೆ ಎಸ್ ಪಿ ಅವರು ಕೋರ್ಟ್ ಮೊರೆ ಹೋಗಬಹುದು ಷರತ್ತು ಉಲ್ಲಂಘಿಸಿದರೆ ದರ್ಶನ್ ಮಧ್ಯಂತರ ಜಾಮೀನು ಕೂಡ ರದ್ದಾಗಬಹುದು ಅಂತಿದ್ದಾರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ರದ್ದಾದರೆ ಏನು ಮಾಡೋಕ್ಕಾಗತ್ತೆ ಕರ್ಕೊಂಡು ಬರೋಕ್ಕಾಗತ್ತೆ ಆಗಲ್ಲ ಹಂಗೆ ಸದ್ಯಕ್ಕಂತೂ ಆ ವಿಚಾರದಲ್ಲಿ ಷರತ್ತುಗಳ ಪಾಲನೆ ಮಾಡ್ತಾರೆ ಯಾರಿಗೇನಾಗಬೇಕು ಇದೇನು ಷರತ್ತುಗಳಿದೆ ಎರಡು ಲಕ್ಷದ ಮೌಂಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಶ್ಯೂರಿಟಿ ಕೊಟ್ಟಾಗಿದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು ಅದನ್ನು ಮಾಡೋಕ್ಕಾಗೋದೇನಿಲ್ಲ ಅವರೇ ಏನು ಬಿರ್ಬೇಕಾಗಿಲ್ವಲ್ಲ ಬೇರೆದವ್ರ ಮೂಲಕವೂ ಆಗ್ಬೋದು ಇವೆಲ್ಲವೂ ಕೂಡ ಇದಾವೆ ಸೊ ಹಾಗಾಗಿ ಆ ನಿಟ್ಟಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕಾಗತ್ತೆ ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ ಉಮೇಶ್ ಈಗ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡು ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಕೆಲವೊಂದಿಷ್ಟು ಉಲ್ಲಂಘನೆ ಆದರೆ ಏನು ಕರ್ಕೊಂಡು ಬಂದು ಆ ಜೈಲಲ್ಲಿ ನೀವು ಇಲ್ಲೇ ಇರಿ ಅಂತ ಹಂಗೆ ಆಗಲ್ಲ ಸೊ ಕೆಲವು ವಿಚಾರಗಳಲ್ಲಿ ಸ್ಟ್ರಿಕ್ಟ್ ಆಗಿರಬೇಕಾಗತ್ತೆ ಕೆಲವು ವಿಚಾರಗಳಲ್ಲಿ ಆಬ್ಸರ್ವೇಷನ್ ಇರ್ತಾರೆ ಬಟ್ ತುಂಬಾ ಕಠಿಣಾತಿ ಕಠಿಣವಾಗಿ ನೋಡೋಕ್ಕಂತೂ ಆಗಲ್ಲ ಕಾರಣ ಇದು ಸಿಕ್ಕಿರೋದೆ ಮೆಡಿಕಲ್ ಮೇಲೆ ಜಾಮೀನು ಸಿಕ್ಕಿರೋದಲ್ವಾ ಅರುಣ್ ಅನ ಅನಾರೋಗ್ಯ ವಿಚಾರಕ್ಕಷ್ಟೇ ನಟ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿರುವಂಥದ್ದು ಪೂರ್ಣ ಪ್ರಮಾಣದ ಜಾಮೀನು ಸಿಕ್ಕಿಲ್ಲ ಆದರೂ ಕೂಡ ಈಗ ಆ ನಟ ದರ್ಶನ್ ಏನು ಚ ಆರಾಮಾಗಿ ಎಲ್ಲಂದರಲ್ಲೂ ಓಡಾಡೋದಕ್ಕೆ ಅವಕಾಶ ಇರೋದಿಲ್ಲ ಅವರ ಚಟುವಟಿಕೆಗಳ ಮೇಲೆ ಇಂಟೆಲಿಜೆನ್ಸು ಮತ್ತು ಪೊಲೀಸ್ ಇಲಾಖೆ ಜೊತೆಗೆ ಎಸ್ ಪಿ ಪಿ ಅವು ಮೂರೂ ಜನ ಕೂಡ ನಿಗಾ ಇಟ್ಟಿರ್ತಾರೆ ಈಗೇನು ಷರತ್ತುಗಳೇನು ಉಲ್ಲಂಘನೆ ಆಗುತ್ತಾ ಅಂತ ಒಂದು ವೇಳೆಯಲ್ಲಿ ಏನಾದರೂ ಆ ರೀತಿಯ ಆ ಚಟುವಟಿಕೆಗಳು ಕಂಡು ಬಂದರೆ ಅದಕ್ಕೆ ಸೂಕ್ತ ಸ್ಥ ದಾಖಲೆಗಳೊಂದಿಗೆ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಳ್ಳುವಂಥ ಆ ಸಾಧ್ಯತೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಸೂಕ್ತ ಸಾಕ್ಷಿಗಳು ಸಿಕ್ಕಿದಲ್ಲಿ ಆ ಜಾಮೀನು ಮಧ್ಯಂತರ ಜಾಮೀನು ಮದ್ದು ರದ್ದು ಆಗ್ಬೋದು ಅಥವಾ ಮುಂದಿನ ರೆಗ್ಯುಲರ್ ಬೇಲ್ಗೂ ಕೂಡ ಅದು ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ ಈಗೇನು ಆಸ್ಪತ್ರೆಯಲ್ಲಿ ಇದ್ದಂಥ ವೇಳೆಯಲ್ಲಿ ಅವರು ಆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು ಅಂತಿದೆ ಅವರು ಬೀರದೇ ಇದ್ದರೂ ಕೂಡ ಅವರ ಕಡೆಯವರು ಯಾರಾದರೂ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋಕ್ಕೆ ಯತ್ನ ಮಾಡಿದಂಥ ವೇಳೆಯಲ್ಲಿ ಅದಕ್ಕೆ ಅವರು ದೂರು ಕೊಡ್ಬೋದು ಆ ದೂರು ಕೊಟ್ಟ ಆಧಾರದ ಮೇಲೆ ಪೊಲೀಸ್ ಇಲಾಖೆ ಕೂಡ ಕ್ರಮ ಕೈಗೊಂಡು ಆ ಸಂಬಂಧಪಟ್ಟ ಎಫ್ ಐ ಆರು ಅಥವಾ ಅವರ ಹೇಳಿಕೆಯನ್ನು ಆ ಕೋರ್ಟ್ ಗಮನಕ್ಕೆ ತಂದಂಥ ವೇಳೆಯಲ್ಲಿ ನಟ ದರ್ಶನ್ಗೆ ಆಗ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಎಂಟು ಷರತ್ತುಗಳೇನು ಇರಿಸಿದರೆ ಆ ಎಂಟು ಷರತ್ತುಗಳನ್ನು ಕೂಡ ನಟ ದರ್ಶನ್ ಎಚ್ಚರಿಕೆಯಿಂದ ಪಾಲನೆ ಮಾಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿರುವಂಥದ್ದು ಹಾಗಾಗಿ ಆ ನಟ ದರ್ಶನ್ಗೆ ಏನು ಅನಾರೋಗ್ಯಕ್ಕೆ ಮಾತ್ರ ಏನು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಆ ನಿಗದಿತ ಆರು ವಾರಗಳ ಸಮಯನ ಉಪಯೋಗ ಮಾಡ್ಕೋಬೇಕು ಬೇರೆ ಯಾವುದೋ ಚಟುವಟಿಕೆಗಳಿಗೂ ಕೂಡ ಉಲ್ಲೇಖ ಮಾಡ್ಕೊಬ ಮಾಡ್ಕೋಬಾರ್ದು ಮತ್ತು ಒಂದು ಕೋರ್ಟ್ ಅಬ್ಸರ್ವ್ ಮಾಡ್ತಾ ಇರುತ್ತೆ ಮತ್ತೊಂದು ಎಸ್ ಪಿ ಪಿ ಕೂಡ ಅವರು ಅಬ್ಸರ್ವ್ ಮಾಡ್ತಿರ್ತಾರೆ ಮತ್ತು ಇಂಟೆಲಿಜೆನ್ಸ್ ಪೊಲೀಸ್ ಬ್ಯೂರೋ ಅದೇನಿದೆ ಅವರು ಕೂಡ ಇವರ ಇತರೆ ಯಾರ್ಯಾರಿಗೆ ಅವರು ಸಂಪರ್ಕ ಮಾಡ್ತಾರೆ ಯಾರೆಲ್ಲ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಅವರು ಗಮನ ಹರಿಸಿರ್ತಾರೆ ಮತ್ತು ತನಿಖಾಧಿಕಾರಿಗಳು ಕೂಡ ಈ ಎಲ್ಲ ಚಟುವಟಿಕೆಗಳು ಮತ್ತು ಅವರೇ ತನಿಖೆ ಮಾಡಿರೋ ಕಾರಣಕ್ಕಾಗಿ ಬೆಂಗಳೂರು ವ್ಯಾಪ್ತಿ ಅವ್ರದ್ದೇ ವ್ಯಾಪ್ತಿಯಾಗಿರೋ ಕಾರಣಕ್ಕೆ ಹಾಗಾಗಿ ನಟ ದರ್ಶನ್ ಇವತ್ತು ಈ ಆರು ವಾರಗಳ ಕಾಲ ಏನು ಅವಕಾಶ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಚೂರು ಷರತ್ತುಗಳು ಉಲ್ಲಂಘನೆ ಆಗಬಹುದು ಅಥವಾ ಕಾನೂನು ಉಲ್ಲಂಘನೆ ಏನಾದರೂ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಮತ್ತಷ್ಟು ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಅವರು ಅನಾರೋಗ್ಯದ ವಿಚಾರಕ್ಕೆ ಅಷ್ಟೇ ಅವರಿಗೆ ಮಧ್ಯಂತರ ಜಾಮೀನು ನೀಡಿರುವಂತದ್ದು ಆ ಜಾಮೀನನ್ನು ಅದಕ್ಕಷ್ಟೇ ಬಳಕೆ ಮಾಡ್ಕೋಬೇಕಾಗಿರುತ್ತೆ ಅರುಣ್ ಓಕೆ ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು